ನಮಸ್ಕಾರ ಸೊ ಇವತ್ತು ಇವತ್ತಿನ ಬೆಳಗು ಎಂದಿನಂತಿನ ಎಂದಿನ ಬೆಳಗು ಆಗಿರಲಿಲ್ಲ ಕಳೆದ ನಲವತ್ತು ದಿನಗಳಲ್ಲಿ ಮನೆಯಲ್ಲಿ ಕುಳಿತ ಹಪ ಹಪಿಸ್ತಾ ಇದ್ದಂಥ ಜನ ಇವತ್ತು ಬೆಳಗ್ಗೆ ಆರು ಗಂಟೆಯ ಹೊತ್ತಿಗೆ ಹೊರಗಡೆ ಬಂದಿದ್ದರು ನಾನು ಬೆಳಗ್ಗೆ ವಾಯುವಿಹಾರಕ್ಕೆ ಹೋಗೋ ಸಂದರ್ಭದಲ್ಲಿ ಜನಸಂದಣಿಯನ್ನು ಕಂಡೆ ಬಹುತೇಕ ಮದ್ಯದ ಅಂಗಡಿಗಳ ಮುಂದೆ ಬೆಳಗಿನಿಂದ ಜನ ಜಮಾಯಿಸ್ತಾ ಇದ್ದರು ಸೊ ಸರ್ಕಾರದ ಆದೇಶದ ಪ್ರಕಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಈ ಮದ್ಯದ ಅಂಗಡಿಗಳು ಬಾಗಿಲನ್ನು ತೆರೆಯಬೇಕಿತ್ತು ಕೆಲವು ಅಂಗಡಿಗಳು ಒಂಬತ್ತು ಕಾಲು ಒಂಬತ್ತುವರೆ ಹೊತ್ತಿಗೆ ತೆಗೆದು ಅಷ್ಟರಲ್ಲೇ ಬೆಂಗಳೂರು ನಗರದಲ್ಲಂತೂ ಬಹುತೇಕ ಮದ್ಯದ ಅಂಗಡಿಗಳ ಮುಂದೆ ಉದ್ದನೆಯ ಸರತಿಯ ಸಾಲು ಕೆಲವೆಡೆ ಒಂದು ಮೀಟರ್ ಅಂತರವನ್ನು ಕಾಯ್ದುಕೊಳ್ಳಬೇಕು ಅನ್ನುವ ನಿಯಮವನ್ನು ಪಾಲಿಸಲಾಗ್ತಿತ್ತು ಕೆಲವು ಕಡೆ ಪಾಲಿಸಲಾಗ್ತಾ ಇರಲಿಲ್ಲ ಯಾವಾಗ ಅಂಗಡಿ ಓಪನ್ ಆಗುತ್ತೆ ಯಾವಾಗ ಮದ್ಯದ ಬಾಟ್ಲ್ಗಳನ್ನು ತೆಗೆದುಕೋಬೋದು ಯಾವಾಗ ತೆಗೆದುಕೊಂಡು ಮನೆಗೆ ಹೋಗ್ಬೋದು ಇಂತಹ ಕಾತುರ ಇದು ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಸೀಮಿತ ಆಗಿರಲಿಲ್ಲ ದೆಹಲಿಯಲ್ಲೂ ಕೂಡ ಇವತ್ತಿನಿಂದ ಮದ್ಯದ ಮಾರಾಟ ಪ್ರಾರಂಭ ಆಗಿತ್ತು ದೆಹಲಿಯಲ್ಲೂ ಕೂಡ ಎಲ್ಲ ಅಂಗಡಿಗಳ ಮುಂದೆ ಉದ್ದನೆಯ ಸಾಲು ಸುಮಾರು ಹತ್ತು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಗಲಾಟೆ ಕೂಡ ದೆಹಲಿಯಲ್ಲಿ ನಡೆಯಿತು ಕೆಲವು ಅಂಗಡಿಗಳನ್ನು ಮುಚ್ಚಲಾಯಿತು ಕರ್ನಾಟಕದಲ್ಲೂ ಕೂಡ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ವರದಿ ಬರ್ತಾಯಿತ್ತು ನಮ್ಮ ಮಾಧ್ಯಮಗಳಿಗಂತೂ ಸಂತೋಷವೂ ಸಂತೋಷ ಎಲ್ಲ ಬಹುತೇಕ ವರದಿಗಾರರನ್ನು ಈ ಮದ್ಯದ ಅಂಗಡಿಗಳ ಮುಂದೆ ಬೆಳಗ್ಗೆನೆ ಕಳಿಸ್ಲಾಗಿತ್ತು ಅವರು ಕೂಡ ತುಂಬ ಸಂತೋಷದಲ್ಲಿದ್ದರು ನಿಮಗೇನು ಅನಿಸುತ್ತೆ ಅಂತ ಕೇಳ್ತಿದ್ರು ಯೂಶ್ವಲಿ ನಿಮಗೇನು ಅನಿಸುತ್ತೆ ಅಂತ ಕೇಳೋದು ನಮ್ಮ ಮಾಧ್ಯಮದ ಯಾರು ಸತ್ರು ಕೇಳ್ತಾರೆ ಅವರು ಮಕ್ಕಳ ಹತ್ರ ಹೋಗ್ಬಿಟ್ಟು ಗುಡ್ಡ ಹಿಡಿದ್ಬಿಟ್ಟು ನಿಮಗೆ ಏನು ಅನಿಸುತ್ತೆ ಅಂತ ಕೇಳುವ ಜನ ಅವರೆಲ್ಲರಿಗೂ ನನಗೆ ಸಂತೋಷ ಆಗ್ತಿದೆ ಎಷ್ಟು ಬಾಟ್ಲು ತೊಗೋತೀರಿ ಒಂದು ಕ್ವಾಟ್ರ್ ತಗೋತೀರಾ ಒಂದು ಬಾಟ್ಲ್ ತೊಗೋತೀರಾ ಸ್ಟಾಕ್ ಇಡ್ತೀರಾ ಇಂಥ ಪ್ರಶ್ನೆಗಳನ್ನು ನಮ್ಮ ವರದಿಗಾರರು ಕೇಳ್ತಿದ್ರು ಆ ರೀತಿ ಬಂದಂಥ ಕುಡುಕರಲ್ಲಿ ಕೆಲವರು ಉತ್ತರ ಕೊಡ್ತಿದ್ದರು ಕೆಲವರು ಇದ್ದರು ಕೆಲವು ಕಡೆ ಹೆಣ್ಣುಮಕ್ಕಳಿದ್ರು ಅವರನ್ನು ಹೊಂದ್ ಹೋಗ್ಬಿಟ್ಟು ಊಟ ಹಿಡ್ದುಬಿಟ್ಟು ಅವ್ರ ಹತ್ರ ಬೈಟ್ಗಳನ್ನ ತಗೊಳ್ಳುವ ಉತ್ಸಾಹ ಈ ಉತ್ಸಾಹ ನಡೀತಾನೆ ಇತ್ತು ಈ ಒಂದು ಕಡೆ ಇನ್ನೊಂದು ಕಡೆ ಜನ ಏನು ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಧ್ಯಮಗಳನ್ನು ಬಾಯಿಗೆ ಬಂದಂಗೆ ಉಗಿತಾ ಇದ್ದರು ಆದರೆ ಗುಂಡು ಪ್ರಿಯರಿಗೆ ಒಂದು ಸಂತೋಷ ಭಾಳ ನಲವತ್ತು ದಿನಗಳ ನಂತರ ಏನು ಈ ಒಂದು ಅವಕಾಶ ದೊರಕಿತು ಅಂತ ಸೊ ಸಾಮಾಜಿಕ ಜಾಲತಾಣಗಳಲ್ಲಿ ಬಿ ಜೆ ಪಿಯ ಯಾರು ಮೂಲ ನಿವಾಸಿಗಳು ಅಥವಾ ಮೂಲ ಯಾರಿದ್ದಾರೆ ಸಂಘ ಪರಿವಾರ ಜನ ಅವರು ಪಾನ ನಿಷೇಧ ಮಾಡಬೇಕು ಅಂತಿದ್ದರು ಈ ಸರ್ಕಾರ ಪಾನ್ ನಿಷೇಧ ಮಾಡಿಲ್ಲ ಅಂತ ದುಃಖವನ್ನು ವ್ಯಕ್ತಪಡಿಸ್ತಿದ್ರು ಆದರೆ ಅವ್ರದ್ದೇ ಸರ್ಕಾರ ಅನುಭವಿಸುವ ಅನುಭವಿಸುವಾಗಿಲ್ಲ ಬಾಯಲ್ಲಿ ಬಿಸಿ ತುಪ್ಪ ಹಾಕಿಕೊಂಡವರಂತೆ ಇದ್ದರು ಸಂಘ ಪರಿವಾರದ ಜನ ಇದೇ ಸ್ಥಿತಿ ನಡೀತಾ ನಡೀತಾ ಇತ್ತು ಸೊ ಒಂದು ಕಡೆ ಈ ರೀತಿ ಮದ್ಯದ ಅಂಗಡಿಗಳನ್ನು ಓಪನ್ ಮಾಡಿದರೆ ಇನ್ನೊಂದು ಕಡೆ ಒಂದು ಬೆಂಗಳೂರು ನಗರದಲ್ಲಿ ವಾಹನ ಸಂಚಾರದ ನಿರ್ಬಂಧವನ್ನು ಸಡಿಲಿಸಾಗಿದೆ ಇವತ್ತು ಟೂ ವೀಲರ್ಸ್ಗಳು ಬಹುತೇಕ ರಸ್ತೆಗೆ ಇಳಿದವು ನಾನು ಬೆಂಗಳೂರಿನ ಕೆಲವು ಪ್ರದೇಶಗಳಲ್ಲಿ ಸುತ್ತಾಡಿ ಬಂದೆ ನೋಡಿ ಬಂದೆ ಹೇಗಿದೆ ಅಂತ ನೋಡೋದಕ್ಕೆ ಸೊ ಅಂಗಡಿಗಳು ಓಪನ್ ಆಗ್ತವೆ ಬಟ್ಟೆ ಅಂಗಡಿಗಳು ಭಾಳಷ್ಟು ಕಡೆ ಓಪನ್ ಆಗ್ತಾಯಿವೆ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂಥ ಹಾರ್ಡ್ವೇರ್ಸ್ ಅಂಗಡಿಗಳೆಲ್ಲ ನಿನ್ನೆಯಿಂದಲೇ ತೆರೆದಿವೆ ಜನ ಏನೋ ಬಿಡುಗಡೆ ದೊರೆತವಿ ಜೈಲಿನಲ್ಲಿ ಇದ್ದವರು ಹೊರಗಡೆ ಬಂದರೆ ಸಂತೋಷ ಅನುಭವಿಸ್ತಾರೆ ನೋಡಿ ಅದೇ ರೀತಿ ಜನ ವಾಹನಗಳನ್ನು ತೆಗೆದುಕೊಂಡು ಡಗ 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 ಇಲ್ಲಿಂದ ಅಲ್ಲಿಗೆ ಓಡಾಡ್ತಿದ್ರು ಸೊ ಕಳೆದ ಕೆಲವು ದಿನಗಳಿಂದ ಕಾದು ಕಾದು ಸುಸ್ತಾದಂಥ ಪೊಲೀಸರು ಇದ್ದಾರಲ್ಲ ಆ ಪೊಲೀಸರು ಕೂಡ ಇವತ್ತು ಸಮಾಧಾನದಿಂದ ಒಂದು ಮೂಲೆಯಲ್ಲಿ ಕೂತಿದ್ರು ಅವ್ರು ನೀನು ಅಲ್ಲಿಂದ ಶಿಫ್ಟ್ ಮಾಡಿಲ್ಲ ಕುಳಿತುಕೊಳ್ಳೋ ವ್ಯವಸ್ಥೆ ಅಲ್ಲೇ ಇದ್ದರು ಅಲ್ಲಿ ಕೂತವರು ಹಾಗೆ ಆರಾಮಾಗಿ ಆ ತಳಿಸ್ತಾ ಇತ್ತಪ್ಪ ಬಗೆಹರಿತು ಅನ್ನುವ ಒಂದು ತೀರ್ಮಾನ ತೆಗೆದುಕೊಂಡಿದ್ದರು ಸೊ ಇದನ್ನೆಲ್ಲ ಗಮನಿಸಿದಾಗ ಒಂದು ಬಹಳ ಮುಖ್ಯವಾದ ಕೆಲವು ಪ್ರಶ್ನೆಗಳು ನಮ್ಮ ಮುಂದೆ ಇವೆ ಮೊದಲನೇದಾಗಿ ಮದ್ಯದ ಅಂಗಡಿಗಳನ್ನು ಬಾಗಿಲು ತೆಗೆದು ಎರಡನೇದು ಕೊರೋನಾ ಬಂದ ಮೇಲೆ ಏನು ನಿರ್ಬಂಧಗಳನ್ನು ಹೇರಲಾಗಿತ್ತೋ ಆ ನಿರ್ಬಂಧವನ್ನು ಸಡಿಲಿಸಿ ನಿರ್ಬಂಧದ ಸಡಿಲಿಕೆಯ ವಿಚಾರವನ್ನು ಪ್ರಸ್ತಾಪ ಮಾಡೋಣ ಮದ್ಯದ ಅಂಗಡಿ ಬಾಗಲು ತೆಗೆದದ್ದು ಕೂಡ ಈ ಸಡಿಲಿಕೆಯ ಭಾಗವೇ ಆಗಿದೆ ಒಂದು ಕೊರೋನಾ ಬಂತು ಅನ್ನುವ ಕಾರಣಕ್ಕೆ ಯಾವಾಗ ಕರ್ಫ್ಯೂ ವಿಧಿಸಲಾಯಿತು ನಿಷೇಧವನ್ನು ವಿಧಿಸಲಾಯಿತು ಆಗಿನ ಪರಿಸ್ಥಿತಿಗೂ ಈಗಿನ ಪರಿಸ್ಥಿತಿಗೂ ವ್ಯತ್ಯಾಸ ಇದೆಯೇ ಅನ್ನೋದು ಮೊದಲನೇ ಪ್ರಶ್ನೆ ಕರೋನಾ ಬಂದಂಥ ಸಂದರ್ಭದಲ್ಲಿ ಇದ್ದ ಪರಿಸ್ಥಿತಿ ಈಗ ಪರಿಸ್ಥಿತಿ ಸುಧಾರಣೆ ಆಗಿದ್ದರೆ ಸರ್ಕಾರದ ಕ್ರಮ ಸರಿಯಾದದ್ದು ಸುಧಾರಣೆ ಆಗದಿದ್ದರೆ ಕಮ್ ಟು ದ ಪಾಯಿಂಟ್ ಇವತ್ತು ಕರ್ನಾಟಕದಲ್ಲಿ ಇವತ್ತೇ ನೀವು ಇಪ್ಪತ್ತೆಂಟು ಪ್ರಕರಣಗಳು ಈ ಮಧ್ಯಾಹ್ನದವರೆಗೆ ವರದಿಯಾಗಿವೆ ಇಪ್ಪತ್ತೆಂಟು ಹೊಸ ಕೊರೋನಾ ಪ್ರಕರಣಗಳು ಹಲವು ಜಿಲ್ಲೆಗಳು ಗ್ರೀನ್ ಝೋನ್ನಲ್ಲಿ ಇದ್ದದ್ದು ರೆಡ್ಗೆ ಶಿಫ್ಟ್ ಇವೆ ಅದೆಲ್ಲ ದಾವಣಗೆರೆ ಒಂದು ಹಾವೇರಿ ಒಂದು ಬೆಂಗಳೂರಿನ ಪರಿಸ್ಥಿತಿ ಕೂಡ ಆಶಾದಾಯಕವಾಗಿ ಇಲ್ಲ ಅದು ಒಂದು ದಿನ ನಾಲ್ಕಾರು ಪ್ರಕರಣಗಳು ವರದಿಯಾಗ್ತವೆ ತಕ್ಷಣ ಯಾವ ಆಯಿತು ನಿಯಂತ್ರಣದಲ್ಲಿ ತಂತು ಅಂಥೇಳಿ ಎಲ್ಲ ಸಂತೋಷ ಪಡ್ತಾರೆ ಸಾಮಾಜಿಕ ಜಾನತಾಣಗಳಲ್ಲಿ ಬಿ ಜೆ ಪಿ ಭಕ್ತರು ಬಂದುಬಿಟ್ಟು ನೋಡಿದ್ರ ನಮ್ಮ ಯಡಿಯೂರಪ್ಪನವರು ಮತ್ತು ಮೋದಿಯವರು ಹೇಗೆ ನಿಯಂತ್ರಣ ಮಾಡಿದಾರ ಕಂಡ್ರಿ ಹ್ಯಾ ತಾರಿಕೆ ಅಂತಾರೆ ಮರು ದಿವಸ ಇದಕ್ಕೆ ದಂ ಮೇಲೆ ಹೋಗುತ್ತೆ ದಾವಣಗೆರೆ ಗ್ರೀನ್ ಇದ್ದದ್ದು ಅದರ ಸ್ಥಿತಿ ಮೂವತ್ತಕ್ಕೂ ಹೆಚ್ಚು ಪ್ರಕರಣಗಳು ತಕ್ಷಣ ಆದದ್ದು ಅಂದರೆ ಒಂದು ಗ್ರೀನ್ ಜೋನ್ ಆಗಲಿ ಯೆಲ್ಲೋ ಜೋನ್ ಆಗಲಿ ರೆಡ್ ಝೋನ್ ಆಗಲಿ ಈ ಒಂದು ಜೋನ್ನಿಂದ ಬದಲಾಗೋದು ಯಾವ ಬೇಕಾದ ಸಂದರ್ಭದಲ್ಲೂ ಆಗುತ್ತೆ ಅಂದರೆ ಈ ಕೊರೋನಾ ಅನ್ನುವ ಏನಿದೆ ವೈರಸ್ ಏನಿದೆ ಅದು ನಿಯಂತ್ರಣಕ್ಕೆ ಬಂದಿಲ್ಲ ಈ ದೇಶದಲ್ಲಿ ಅದನ್ನು ನಿಯಂತ್ರಣಕ್ಕೆ ತರಕ್ಕಾಗಿಲ್ಲ ಆದರೆ ತಾತ್ಕಾಲಿಕವಾದಂತಹ ಕೆಲವೊಂದು ಏರಿಳಿತಗಳನ್ನು ಎಫೆಕ್ಟ್ಗಳನ್ನು ನಾವು ಕಾಣ್ಬೋದಾಗಿದೆ ಸಂಪೂರ್ಣ ನಿಯಂತ್ರಣಕ್ಕೆ ಭಾರತದಲ್ಲಿ ಮಾತ್ರ ಅಲ್ಲ ನಾವು ಭಾರತವನ್ನು ದೂಷಿಸಬೇಕಾಗಿಲ್ಲ ವಿಶ್ವದ ಯಾವುದೇ ದೇಶದಲ್ಲೂ ಬಂದಿಲ್ಲ ಆದರೆ ನಾವು ಸಂತೋಷ ಪ್ಯಾಕ್ ಪಡ್ತಾ ಇದ್ದೀವಿ ಅಂತಂದರೆ ಸೊ ಒಟ್ಟಾರೆಯಾಗಿ ಈ ಒಂದು ಪ್ರಮಾಣ ಏನಿದೆ ಈ ಪ್ರಮಾಣದಲ್ಲಿ ಆಗುತ್ತಿರುವ ಹೆಚ್ಚಳ ಉಳಿದ ದೇಶಗಳಿಗಿಂತ ನಮ್ಮಲ್ಲಿ ಕಡಿಮೆ ಇದೆ ಅಂತ ನಾವು ಸಂತೋಷ ಪಡ್ತಿದ್ದೀವಿ ಫೈನ್ ಆದರೆ ಕಡಿಮೆ ಇರುವುದಕ್ಕೂ ಕೂಡ ನಮ್ಮ ಪ್ರಭುತ್ವ ಕಾರಣ ಮೋದಿ ಕಾರಣ ಯಡಿಯೂರಪ್ಪ ಕಾರಣ ಅಂದರೆ ಸುಳ್ಳು ಸೋಂಕು ಹರಡುವಿಕೆ ಏನಿದೆ ಸೋಂಕು ಹರಡುವಿಕೆ ಅದು ಯಾರ ಮಾತನ್ನು ಕೇಳಲ್ಲ ಸೋಂಕು ಹರಡ್ತಾನೆ ಇರುತ್ತೆ ಅದು ಅದನ್ನು ನಿಯಂತ್ರಿಸೋದು ಸುಲಭ ಅಲ್ಲ ಆದರೆ ನಮ್ಮಲ್ಲಿ ಸ್ಯಾಂಪಲ್ ಪರೀಕ್ಷೆ ಏನಿದೆ ರ್ಯಾಂಡಮ್ ಆದ ಒಂದು ಪರೀಕ್ಷೆ ಏನಿದೆ ಆ ಪ್ರಮಾಣ ಕಡಿಮೆ ಇದ್ದುದು ಇರುವುದರಿಂದ ಅದಿನ್ನೂ ಗುಪ್ತವಾಗಿದೆ ಪ್ರಕಟಗೊಂಡಿಲ್ಲ ನಮಗೆ ಪ್ರಕಟಗೊಂಡ್ರೆ ಮಾತ್ರ ಗೊತ್ತಾಗುತ್ತೆ ಆದ್ದರಿಂದ ಈಗ ನಾವು ನೋಡ್ತಾ ಇರುವ ಅಂಕಿಅಂಶಗಳೇನಿವೆ ಆ ಅಂಕಿಅಂಶಗಳು ಸತ್ಯ ಅಂತ ನಂಬೋದಕ್ಕಾಗಲ್ಲ ಇದಕ್ಕಿಂತ ಜಾಸ್ತಿ ಇರಲೇಬೇಕು ಈ ಇಂಡಿಯಾದಲ್ಲಿ ನೂರ ಮೂವತ್ತೈದು ಕೋಟಿ ಜನಸಂಖ್ಯೆ ಇರುವಂಥ ಭಾರತ ದೇಶದಲ್ಲಿ ನೀವು ಕೆಲವೇ ಕೆಲವು ಸ್ಯಾಂಪಲ್ಗಳ ಮೂಲಕ ಒಟ್ಟಾರೆ ಇದು ಎಷ್ಟರ ಮಟ್ಟಿಗೆ ಹಬ್ಬಿದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಪರಿಸ್ಥಿತಿ ಗಂಭೀರವಾಗಿದೆ ಅದನ್ನು ನಾನು ಮೊದಲೆದ್ದು ಎತ್ತಿದ ಪ್ರಶ್ನೆಗೆ ಬರ್ತೇನೆ ಯಾವಾಗ ಕರ್ಫ್ಯೂ ಅನ್ನು ವಿಧಿಸಲಾಯಿತೋ ಯಾವಾಗ ನಿರ್ಬಂಧಗಳನ್ನು ವಿಧಿಸಲಾಯಿತೋ ಆಗಿಗಿಂತ ಈಗಿನ ಪರಿಸ್ಥಿತಿ ಇನ್ನಷ್ಟು ಕಷ್ಟಕರವಾಗಿದೆ ನಿರ್ಬಂಧವನ್ನು ವಿಧಿಸುವಾಗ ಕೊರೋನಾ ಅನ್ನುವುದು ಈ ಪ್ರಮಾಣದಲ್ಲಿ ವ್ಯಾಪಿಸಿರಲಿಲ್ಲ ಈಗ ನೀವು ನಿರ್ಬಂಧಗಳನ್ನು ಏನು ಸಡಿಲಿಸ್ತಾ ಇದ್ದೀರಿ ಈವಾಗ ಆಗಿಗಿಂತ ಹೆಚ್ಚು ಅಪಾಯಕಾರಿಯಾಗಿ ಕೊರೋನಾ ಹಬ್ಬುತ್ತಿರುವಾಗ ನೀವು ಸಡಿಲಗೊಳಿಸಿದ್ದು ತಪ್ಪ ಅದೆಲ್ಲ ಮಧ್ಯದ ಪ್ರಶ್ನೆ ಕೂಡ ಇದೆ ಇದನ್ನು ನಾವು ಯಾವುದೋ ಭಾವನಾತ್ಮಕವಾಗಿ ರಾಜಕೀಯವಾಗಿ ಯಾರೋ ಮಾತನಾಡದಂತೆ ಮಾತನಾಡಿ ಎದ್ದು ಹೋಗೋದಕ್ಕಾಗಲ್ಲ ಯಾಕೆಂದರೆ ಇದರ ಆರ್ಥಿಕ ಪರಿಣಾಮಗಳು ಯಡಿಯೂರಪ್ಪ ನಿಜವಾದ ಅರ್ಥದಲ್ಲಿ ಶಸ್ತ್ರತ್ಯಾಗ ಮಾಡಬೇಕಾದ ಯೋಧನಂತೆ ಕಾಣ್ತಾರೆ ಅವ್ರ ಕೈಲಿ ಶಸ್ತ್ರಾಸ್ತ್ರಗಳೇ ಇಲ್ಲ ಪಾಪ ಶಸ್ತ್ರಾಸ್ತ್ರ ಅಂದರೆ ದುಡ್ಡಿಲ್ಲ ಕೇಂದ್ರ ಸರ್ಕಾರ ದುಡ್ಡನ್ನು ಕೊಡ್ತಾ ಇಲ್ಲ ಬಿಡುಗಡೆ ಮಾಡಿ ವಿಶ್ವದ ಎಲ್ಲ ದೇಶಗಳಲ್ಲಿ ಫೆಡರಲ್ ಗೌರ್ಮೆಂಟ್ ಏನಿದೆ ಕೇಂದ್ರ ಸರ್ಕಾರ ದುಡ್ಡುಗಳನ್ನು ಕೊಡ್ತಾ ಇದೆ ಅಕ್ಸೆಪ್ಟ್ ಇಂಡಿಯಾ ಇಡೀ ಒಂದು ದೇಶವನ್ನು ಒಂದು ಯೂನಿಟ್ ಆಗಿ ಪರಿಗಣಿಸಿ ದೇಶದಲ್ಲಿ ಆರೋಗ್ಯ ಸೌಲಭ್ಯವನ್ನು ಒದಗಿಸುವುದಕ್ಕೆ ಸೋಂಕನ್ನು ತಡೆಯುವುದಕ್ಕೆ ಏನೇನು ಮಾಡಬೇಕು ಅದಕ್ಕೆ ಬೇಕಾದ ಹಣಕಾಸನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಆದರೆ ನಮ್ಮಲ್ಲಿ ನಾನು ನಿನ್ನೆನೋ ಮಾತನಾಡಿದೆ ನಮ್ಮ ಹತ್ರ ಅಕ್ಕಿ ಇದೆ ಗೋಡಲ್ಲಿ ಇಟ್ಟಿದ್ದೀವಿ ಬರ್ರೇ ಅಂತಾರೆ ರಾಮ್ ವಿಲಾಸ್ ದುಡ್ಡು ಕಡೆ ತಗೊಂಡೋಗಬೇಕಾದ್ರೆ ಏನು ಬೇಜವಾಬ್ದಾರಿ ಅಯೋಗ್ಯತನದ ಪರಮಾವಧಿ ಈ ಹಣ ಬಿಡುಗಡೆಯ ಬಗ್ಗೆ ಕೇಂದ್ರ ಸರ್ಕಾರ ಮಾತಾಡಲ್ಲ ನಿರ್ಮಲಾ ಸೀತಾರಾಮ್ ಸೀತಾರಾಮನ್ ಕರ್ನಾಟಕದ ಜನ ಕಳಿಸ್ಕೊಟ್ಟಿದೀವಿ ಆ ಹೆಣ್ಣು ಮಗಳನ್ನು ಅವಳಿಗೇನು ಆರ್ಥಿಕತೆ ಗೊತ್ತಿದೆಯೋ ಇಲ್ಲೋ ನನಗೆ ಅನುಮಾನ ಇದೆ ಎಲ್ಲೋ ಕಲ್ತಿದ್ದಾಳತ್ತೆ ಅವಳು ಗಂಡನೇ ಹೇಳ್ತಾರೆ ಅವಳಿಗೆ ಗೊತ್ತಿಲ್ಲ ಕಂಡ್ರಿ ನನ್ನ ನೆಡ್ತಿಗೆ ಆ ತಿಥಿ ಇದೆ ಮನಸ್ಸಿಗೆ ಬಂದಾಗ ಬಹುತೇಕ ಬ್ಯೂರೋಕ್ರೆಸಿಯಲ್ಲಿ ಆರ್ಥಿಕ ತಜ್ಞರು ಅನ್ನಿಸಿಕೊಂಡವರು ಉಳದೇ ಇಲ್ಲ ಇವರ ವ್ಯವಹಾರದಲ್ಲಿ ಇವರ ಆಡಳಿತವಿದ್ದ ಒಬ್ಬೊಬ್ಬರೇ ಬಿಟ್ಟು ಬಿಟ್ಟು ಹೋಗ್ತಾರೆ ರಿಸರ್ವ್ ಬ್ಯಾಂಕ್ನಲ್ಲಿ ಆ ದಾಸರು ಗೀಸರನ್ನೇ ಯಾರು ತಂದು ಕೂಡಿಸಿದ್ದಾರೆ ಪುಂಗಿ ಹೂದವ್ರನ್ನ ಅಲ್ವಾ ಯಾರು ಆರ್ಥಿಕ ತಜ್ಞರೂ ಅವ್ರು ಹೊರಟು ಹೋಗಿದ್ದಾರೆ ದುಡ್ಡಿಲ್ಲ ರಿಸರ್ವ್ ಬ್ಯಾಂಕಿನಲ್ಲಿ ರಿಸಲ್ ಹಣ ತಗೊಂಡು ಖರ್ಚು ಮಾಡಲಾಗಿದೆ ಇಂಥ ಪರಿಸ್ಥಿತಿಯಲ್ಲಿ ಪ್ರತಿಯೊಂದು ರಾಜ್ಯ ಕೂಡ ಸಂಪನ್ಮೂಲದ ಕೊರತೆಯಿಂದ ಬಳಲ್ತಾ ಇದೆ ಇನ್ಕ್ಲೂಡಿಂಗ್ ಕರ್ನಾಟಕ ಕೆಲವು ಅಧಿಕಾರಿಗಳ ಜೊತೆ ನಾನು ಮಾತನಾಡಿದಾಗ ಅವ್ರು ಹೇಳ್ತಾ ಇದ್ರು ಇನ್ನೊಂದು ವಾರ ಇದೇ ರೀತಿ ಲಾಕ್ಡೌನ್ ಮುಂದುವರೆದ್ರೆ ದೇಶದ ಆರ್ ರಾಜ್ಯದ ಆರ್ಥಿಕತೆ ಸಂಪೂರ್ಣ ಕುಸಿದು ಹೋಗುತ್ತೆ ಸರ್ ಖಜಾನೇಲಿ ಐದು ಪೈಸೆ ಇಲ್ಲ ದುಡ್ಡು ಇಲ್ಲ ಸರ್ ಟ್ಯಾಕ್ಸ್ ಇಲ್ಲ ಸರ್ ಮುಳುಗ್ತಾ ಇದ್ದೀವಿ ಸರ್ ಯಡಿಯೂರಪ್ಪನವ್ರ ಮುಂದೆ ಬೇರೆ ದಾರಿ ಇಲ್ಲ ಸೊ ಆ ಕಾರಣಕ್ಕಾಗಿ ಅವರು ಈ ಒಂದು ನಿರ್ಬಂಧವನ್ನು ಸಡಿಲಿಸುವ ಒಂದು ತೀರ್ಮಾನ ತಗೊಂಡ್ರು ಈ ಸಡಿಲಿಸುವ ತೀರ್ಮಾನದಿಂದಾಗಿ ಕೊರೋನಾ ಸೋಂಕು ಇನ್ನಷ್ಟು ಹೆಚ್ಚಬಹುದು ಇನ್ನಷ್ಟು ವಿಸ್ತರಿಸಬಹುದು ಆದರೆ ಯಡಿಯೂರಪ್ಪನವರ ಮುಂದೆ ಬೇರೆ ದಾರಿ ಇಲ್ಲ ಈಗ ಯಾರೋ ಮಠಾಧಿಪತಿಗಳು ಹೇಳ್ತಿದ್ದಾರೆ ಮದ್ಯಪಾನವನ್ನು ನಿಲ್ಲಿಸಿ ಅಂತ ಪರಿವಾರದ ಮದ್ಯಪಾನವನ್ನು ನಿಲ್ಲಿಸಿ ಅಂತಿದ್ದಾರೆ ಆ ಬೇಡಿಕೆ ಸರಿ ಆದ್ದು ನಾನು ಕೂಡ ಮದ್ಯಪಾನ ನಿಷೇಧ ಇರಬೇಕು ಅಂತ ಬಯಸುವವನು ಸೊ ಆ ಕಾರಣಕ್ಕೆ ಮದ್ಯಪಾನ ಇರಬೇಕು ಅದು ಹಲವು ಕುಟುಂಬಗಳನ್ನು ನಾಶಪಡಿಸಿದೆ ಎಲ್ಲ ಸರಿ ಅದು ಇದನ್ನೆಲ್ಲ ನಾವು ಮಾತನಾಡುವಾಗ ಬಡವ್ರು ಮಾತ್ರ ಟಾರ್ಗೆಟ್ ಮಾಡ್ತೀವಿ ದುಡ್ಡಿರೋ ಶ್ರೀಮಂತರು ಎಷ್ಟು ಕುಡಿದ್ರು ನೋ ಪ್ರಾಬ್ಲಮ್ ನಿರ್ಬಂಧಗಳು ಅವರಿಗೆ ನಿಷೇಧಗಳು ಅವರಿಗೆ ಬರಲ್ಲ ಬಡವರಿಗೆ ಬರುತ್ತೆ ಓಕೆ ಫೈನ್ ಬಡ ಕುಟುಂಬಗಳು ನಾಶ ಆಗ್ತಿರೋದು ನಿಜ ಆದರೆ ಈಗ ಸರ್ಕಾರಕ್ಕೆ ಇರುವ ಆದಾಯ ಮೂಲಗಳಲ್ಲಿ ಬಹಳ ಪ್ರಮುಖವಾದದ್ದು ಅಬಕಾರಿ ತೆರಿಗೆ ಮಾತ್ರ ಈಗ ಸಲಹೆ ಕೊಡಿ ಯಾರು ಒತ್ತಾಯ ಮಾಡ್ತಿದ್ದೀರಿ ಯಾರು ಪಾನ ನಿಷೇಧ ಇರಬೇಕು ಅಂತ ಹೇಳ್ತಿದ್ದೀರಿ ದಯವಿಟ್ಟು ತಮ್ಮ ಆರ್ಥಿಕ ಜ್ಞಾನವನ್ನು ತಾವು ಇದು ಮಾಡಬೇಕು ಏನು ಮಾಡಬೇಕು ಸಂಪನ್ಮೂಲಗಳ ಕ್ರೋಢೀಕರಣಕ್ಕೆ ತಕ್ಷಣ ದುಡ್ಡು ಬೇಕಾಗಿದೆ ರಾಜ್ಯ ಸರ್ಕಾರದ ಕೈಯಲ್ಲಿ ದುಡ್ಡಿಲ್ಲ ಕೇಂದ್ರ ಸರ್ಕಾರ ಕೊಡ್ತಾಯಿಲ್ಲ ನಮಗೆ ಈಗ ಜಿ ಎಸ್ ಟಿ ಬಂದ ಮೇಲೆ ಅಬಕಾರಿ ಕಮರ್ಷಿಯಲ್ ಟ್ಯಾಕ್ಸಿಗೆ ಒಂದೆರಡು ಬಾಬ್ದು ಬಿಟ್ಟರೆ ಪೆಟ್ರೋಲ್ ಮೇಲೆ ತೆರಿಗೆ ಬಿಟ್ಟರೆ ನಮಗೆ ಬೇರೆ ಕಡೆ ತೆರಿಗೆ ಹಾಕುವ ಅವಕಾಶವಾಗಲಿ ಅಧಿಕಾರವಾಗಿ ಇಲ್ಲ ಎಲ್ಲ ಮೋದಿ ಸಾಹೇಬರು ಅಮಿತ್ ಶಾ ಸಾಹೇಬರು ನಿರ್ಮಲಾ ಸೀತಾರಾಮ್ ಸಾಹೇಬರು ಸಾಹೇಬರು ಎಲ್ಲ ತಗೊಂಡು ಕೂತಿದಾರಲ್ಲ ಸ್ವಾಮಿ ಡೆಲ್ಲಿ ಕಾಸು ಮಾತ್ರ ಕೊಡಲ್ಲ ಏನು ಮಾಡ್ಬೇಕು ಅದಕ್ಕೆ ಹೇಳ್ಬೇಕಲ್ವಾ ಬಿ ಜೆ ಪಿ ಭಕ್ತರು ಸಂಘ ಪರಿವಾರದ ಭಕ್ತರು ಮುಬ್ಬಕ್ತರು ಭಕ್ತರು ಹಿಂಭಕ್ತರು ಹಿಂದಿನ ಭಕ್ತರು ಮುಂದಿನ ಭಕ್ತರು ಮೇಲಿನ ಭಕ್ತರು ಕೆಳಗಿನ ಭಕ್ತರು ಹೇಳ್ರಪ್ಪ ಕೂತ್ಕೊಂಡು ಭಾಷಣ ಹೊಡಿತೀರಿ ಸಾಮಾಜಿಕ ಜಾಲತಾಣಗಳಲ್ಲಿ ಬೈತೀರಿ ಕೂಗ್ತೀರಿ ಹಾಗೆ ಹೀಗೆ ಹೇಳೀಗ ಪಾನ ನಿಷೇಧ ಮಾಡಬೇಕು ಅನ್ನುವುದು ಬಿ ಜೆ ಪಿ ತತ್ವ ಪಾನ ನಿಷೇಧ ಮಾಡಬೇಕು ಅನ್ನೋದು ಸಂಘದ ತತ್ವ ಕುಡಿತವನ್ನು ವಿರೋಧಿಸೋ ಎಲ್ಲ ಧರ್ಮಗಳು ಕೂಡ ಕುಡಿತವನ್ನು ವಿರೋಧ ಮಾಡ್ತವೆ ಕುಡಿತವನ್ನು ವಿರೋಧಿಸುವುದ ವಿರೋಧಿಸದ ಧರ್ಮವೇ ಇಲ್ಲ ಎಲ್ಲ ವಿರೋಧ ಮಾಡ್ತವೆ ಫೈನ್ ಹಾಗಿದ್ದರೆ ಬಿ ಜೆ ಪಿ ಇಂಥ ಸ್ಥಿತಿಗೆ ಬರುವುದೊಂದು ಆರ್ಥಿಕ ಕಾರಣ ಒಂದಾದರೆ ಇನ್ನೊಂದು ಈ ಅಮಲು ಏನಿದೆ ಈ ಅಮಲನ್ನು ಬಿ ಜೆ ಪಿ ಯಾವ ರೀತಿ ಬಳಸ್ಕೊಳ್ಳುತ್ತೆ ಅನ್ನೋದು ತುಂಬ ಕೃತಕರವಾದ್ದು ಧರ್ಮ ಅನ್ನುವುದು ಒಂದು ಅಮಲು ಧರ್ಮ ಅನ್ನುವುದು ಒಂದು ಮಾದಕ ವಸ್ತು ಬಿ ಜೆ ಪಿ ರಾಜಕಾರಣವೇ ಈ ಒಂದು ಧರ್ಮ ಅನ್ನುವ ಅಮಲಿನ ಮೇಲೆ ಅವಲಿ ಅವಲಂಬಿತವಾದದ್ದು ಆ ಅಮಲನ್ನು ಜನರಿಗೆ ಕೊಟ್ಟು ಕೊಟ್ಟು ತನ್ನ ಮತ ಕ್ರೋಢೀಕರಿಸಿಕೊಂಡು ಬಂದದ್ದೇ ಭಾರತೀಯ ಜನತಾ ಪಕ್ಷದ ಸಂಘ ಪರಿವಾರದ ರಾಜಕಾರಣ ಮದ್ಯ ಅನ್ನುವುದು ಒಂದು ಅಮಲೆ ಸಂಘ ಪರಿವಾರದವರು ಧಾರ್ಮಿಕ ಅಮಲನ್ನು ಬೆಂಬಲ ಮಾಡ್ತಾರೆ ಆದರೆ ಈ ಒಂದು ಮದ್ಯದ ಅಮಲನ್ನು ವಿರೋಧ ಮಾಡ್ತಾರೆ ಮೂಲಭೂತವಾಗಿ ಅಮಲನ್ನು ವಿರೋಧಿಸದ ಬಿ ಜೆ ಪಿ ಮತ್ತು ಬಿ ಜೆ ಪಿ ಅಪ್ರಭುತ್ವ ಧಾರ್ಮಿಕ ಅಮಲನ್ನು ಬಳಸಿಕೊಳ್ಳುತ್ತೆ ಮತ ಬ್ಯಾಂಕ್ ಕ್ರೋಢೀಕರಣಕ್ಕೆ ಈಗ ಆರ್ಥಿಕ ಸಂಪನ್ಮೂಲದ ಕ್ರೋಢೀಕರಣಕ್ಕೆ ಅದು ಈ ಒಂದು ಅಮಲೇನಿದೆ ಮದ್ಯದ ಅಮಲು ಅದನ್ನು ಬಳಸಿಕೊಳ್ತಾ ಇದೆ ಮೂಲಭೂತವಾಗಿ ಅಮಲಿನ ವಿರೋಧಿ ಈ ಪಕ್ಷ ಈ ಸಿದ್ಧಾಂತದವರು ಅಲ್ವೇ ಅಲ್ಲ ಅವರು ಅಮಲನ್ನು ಬಳಸಿಕೊಳ್ಳುವವರು ಅದು ಸ್ಪಷ್ಟ ಆಗ್ತಾ ಇದೆ ಅವರಿಗೆ ಸಿದ್ಧಾಂತವೇ ಮುಖ್ಯ ಆಗಿದ್ರೆ ಅಮಲ ಅವರನ್ನು ಅವರು ವಿರೋಧಿಸೋರಾಗಿದ್ದರೆ ಮನುಷ್ಯನ ಮನಸ್ಸಿನಲ್ಲಿರುವ ಮಾದಕ ವಸ್ತುಗಳನ್ನು ಅವರು ವಿರೋಧಿಸೋದಾಗಿದ್ರೆ ಮನುಷ್ಯನ ಮನಸ್ಸಿನ ಒಳಗಡೆ ಮಾದಕ ವಸ್ತು ಹೋಗುವುದನ್ನು ವಿರೋಧಿಸೋದಾಗಿದ್ರೆ ದೇಹದ ಒಳಗಡೆ ಮಾದಕ ವಸ್ತು ಹೋಗೋದನ್ನು ಇವರು ವಿರೋಧಿಸೋರಾಗಿದ್ದರೆ ಅವರು ಧಾರ್ಮಿಕ ಅಮಲನ್ನು ವಿರೋಧಿಸಬೇಕಾಗಿತ್ತು ಅದೇ ರೀತಿ ಮದ್ಯದ ಅಮಲನ್ನು ವಿರೋಧಿಸಬೇಕಾಗಿತ್ತು ಆದರೆ ಮದ್ಯದ ಅಮಲನ್ನು ವಿರೋಧಿಸದೇ ಇರುವುದಕ್ಕೆ ಒಂದು ಆರ್ಥಿಕ ಕಾರಣ ಇದ್ದರೆ ಧಾರ್ಮಿಕ ಅಮಲನ್ನು ಬಳಸಿಕೊಳ್ಳುವುದಕ್ಕೆ ಅದು ಮತ ಬ್ಯಾಂಕ್ ರಾಜಕಾರಣ ಬಹಳ ಮುಖ್ಯವಾದದ್ದು ಅದು ಇವತ್ತಿನ ದಿನ ನನಗೆ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಸೊ ಆದ್ದರಿಂದ ಅಮಲಿನ ವಿರೋಧಿ ಇವರು ಯಾರೂ ಅಲ್ಲ ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ ಅಮಲನ್ನು ವಿರೋಧಿಸುವವರಲ್ಲ ಇವರು ಇವರು ಅಮಲನ್ನು ಬಳಸಿಕೊಳ್ಳುವವರು ಅಮಲನ್ನು ಬಳಸಿಕೊಂಡು ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸಿಕೊಳ್ಳುವವರು ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಸೊ ಏನವೇ ಕೊರೋನಾ ಅನ್ನುವುದು ನಮ್ಮನ್ನು ಎಲ್ಲೋ ತಂದು ನಿಲ್ತಿದೆ ಇವತ್ತು ಕೂಡ ನನಗೆ ಅನಿಸುವ ಹಾಗೆ ಈಗಾಗಲೇ ವಿಧಿಸಿದ ನಿರ್ಬಂಧಗಳನ್ನು ಸಡಿಲಿಸುವಂಥ ಸ್ಥಿತಿ ಈಗಿರಲಿಲ್ಲ ಆದರೆ ಸಡಿಲಿಸುವ ಬೇಕಾದ ಅನಿವಾರ್ಯತೆ ಇತ್ತು ಯಾಕೆಂದರೆ ಒಂದೆಡೆ ಹಸಿವಿನ ಪ್ರಶ್ನೆ ಇದೆ ಆ ಹಸಿವು ಅನ್ನುವುದು ಕೇವಲ ಒಬ್ಬ ವ್ಯಕ್ತಿಯ ಹಸಿವಲ್ಲ ರಾಜ್ಯ ಸರ್ಕಾರದ ಹಸಿವು ಆರ್ಥಿಕ ಹಸಿವು ಅಂತ ನಾನು ಕರಿತೇನೆ ಅದನ್ನು ಆ ಆರ್ಥಿಕ ಹಸಿವು ಏನಿದೆ ಅದು ಇಡೀ ಜನ ಸಮುದಾಯವನ್ನು ಮುಳುಗಿಸುವಂಥ ಒಂದು ಸಂದರ್ಭದಲ್ಲಿ ಅನಿವಾರ್ಯವಾಗಿ ಈ ಸಡಿಲಗೊಳಿಸುವ ಕೆಲಸವನ್ನು ಸರ್ಕಾರ ಮಾಡ್ತು ಅಂತ ನನಗೆ ಅನಿಸುತ್ತೆ ಯಾಕೆಂದರೆ ಯಡಿಯೂರಪ್ಪನವ್ರ ಮುಂದೆ ಬೇರೆ ದಾರಿನೇ ಇರಲಿಲ್ಲ ಇಲ್ಲದಿದ್ದರೆ ಹಸಿವಿನಿಂದ ಎಲ್ಲ ಕೂಡ ಸಾವನ್ನು ಅಪ್ಪಿಕೊಳ್ಳಬೇಕಾಗಿತ್ತು ಅದು ರೋಗ ತರುವ ಸಾವಿನಿಗಿಂತ ದೊಡ್ಡದಾಗಿತ್ತು ಅಂತ ಇದು ಇವತ್ತಿನ ಈ ಒಂದು ವಿಶ್ಲೇಷಣೆ ಇನ್ನೊಂದು ವಿಷಯದಿಂದ ಮತ್ತೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ